ಇಂದಿನ ಯುವ ಪೀಳಿಗೆ ಯುವಕರು ಉತ್ತಮ ಕೆಲಸ ಬೇಕು ಎಂದು ಅಲೆದಾಡುವುದು ಸರ್ವೇಸಾಮಾನ್ಯ. ಆದರೆ ಇಲ್ಲೊಬ್ಬ ಯುವಕ ತನ್ನ ಕೆಲಸದ ಜೊತೆಗೆ ಕಲ್ಲಂಗಡಿ ಬೆಳೆದು ಸಾವಿರಾರು ರೂಪಾಯಿ ಲಾಭ ಗಳಿಸಿದ್ದಾನೆ. ಕೃಷಿ ಅಂದರೆ ಮಾರುದೂರ ನಿಲ್ಲುವ ಮಂದಿಗೆ ಉಡುಪಿಯ ಈ ಯುವಕ ಮಾದರಿಯಾಗಿದ್ದಾನೆ. ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ, ಆದ್ರೆ ಇಂದು ಕೃಷಿಕರ ಸಂಖ್ಯೆ ಮತ್ತು ಕೃಷಿ ಭೂಮಿ ಗಣನೀಯವಾಗಿ ಕಡಿಮೆಯಾಗಿದೆ. ಕೃಷಿಕರ ಮಕ್ಕಳು ಕೃಷಿ ಕಾರ್ಯ ಬಿಟ್ಟು ಬೇರೆ ನೌಕರಿಯರನ್ನರಸಿ ಬೇರೆ ಬೇರೆ ವಲಸೆ ಹೋಗುವವರೇ ಅಧಿಕ. ಆದ್ರೆ ಉಡುಪಿಯ ಸಮೀಪದ ಗಡಿಪಾಡಿಯ ಯಶೋಧರ ಎಂಬ ಯುವಕ ತನ್ನ ಕೆಲಸದ ಜೊತೆ ಕೃಷಿಯನ್ನ ನಡೆಸ್ತಾ ಇತರರಿಗೆ ಮಾದರಿಯಾಗಿದ್ದಾನೆ. ಹೆಸರು ಯಶೋಧರ. ಕಲಿತಿದ್ದು ಡಿಗ್ರಿ ಬಳಿಕ ಉದ್ಯೋಗ ಅರಸಿ ಮುಂಬೈಗೆ ತೆರಳಿದ್ದ. ಅಲ್ಲಿ ಮೆಕ್ಯಾನಿಕ್ ಉದ್ಯೋಗ ಮಾಡ್ತಾ ಇದ್ದ. ಬಳಿಕ ಊರಿಗೆ ಬಂದು ಇಲ್ಲೇ ಖಾಸಗಿ ಕಂಪನಿ ಉದ್ಯೋಗ ನಡೆಸುತ್ತಿದ್ದಾನೆ. ಕೃಷಿಕ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದ ಈತ ಕೃಷಿಯತ್ತ ಒಲವು ಹರಿಸಿ ತನ್ನ ಉದ್ಯೋಗದ ಜೊತೆಗೆ ಕಲ್ಲಂಗಡಿ ಬೆಳೆದು ಕೃಷಿಯಲ್ಲೂ ಸಾಧನೆ ಮೆರೆದಿದ್ದಾನೆ. ಕಡಪಾಡಿ ಮಟ್ಟುಗುಳ್ಳಕ್ಕೆ ಪ್ರಸಿದ್ಧಿ ಪಡೆದ ಊರು ಇದೇ. ಮಣ್ಣಿನಲ್ಲಿ ಯಶೋಧರ್ ಕಲ್ಲಂಗಡಿ ಕೃಷಿಗೆ 6 ವರ್ಷಗಳ ಹಿಂದೆ ಪ್ರಾಯೋಗಿಕವಾಗಿ ಆರಂಭಿಸಿದ್ರು. ಮೊದಲಿಗೆ ಸಣ್ಣ ಪ್ರಮಾಣದ ಆರಂಭಿಸಿದ ಕೃಷಿ ಯಶೋಧರ್ ಕೈ ಹಿಡಿಯಿತು. ನಾವು ಜಾಸ್ತಿಯಾಗಿ ಇಲ್ಲಿ ಮಟ್ಟುಗುಲ್ಲ ಮಾತ್ರ ಬೆಳೆಸುವುದು ಎಲ್ಲ ರೈತರು. ಇದೊಂದು ಟೆಸ್ಟ್ ಮಾಡುವಂತ ನೋಡುವಂತ ಕಲ್ಲಂಗಡಿ ಬೆಲೆಯನ್ನು ನಾನು ಸ್ವಲ್ಪ ಬೆಳೆಸಿದೆ ಒಂದು 6 ವರ್ಷ ಮುಂಚೆ. ಅದು ಚೆಂದಾಗಿ ಬಂದಿತ್ತು, ಬೇಡಿಕೆ ಕೂಡ ಇತ್ತು ಮಾರ್ಕೆಟಲ್ಲಿ ತುಂಬ. ಈಗ ನಾನು 1/2 ಎಕರೆ ಮಾಡಿದ್ದೇನೆ ಈ ವರ್ಷ, ತುಂಬ ಚೆನ್ನಾಗಿ ಬಂದಿದೆ. ಒಂದು ಕಟಾವು ಮಾಡುವಾಗ ಒಂದು 30 ಸೆನ್ಸಲ್ಲಿ ಒಂದು 4 ಟನ್ ತನಕ ಬಂದಿದೆ. ಈಗ ಸ್ವಲ್ಪ ಮಾರ್ಕೆಟಿಗೆ ಹಾಕಿದ್ದೇನೆ, ಈಗ ಉತ್ತಮವಾಗಿ ಬರ್ತಾ ಉಂಟು. ಈಗ ಈಗ 1/2 ಎಕರೆಯಲ್ಲಿ ಮಾಡಿದ್ದೇನೆ, ಈಗ 30 ಸೆನ್ಸ್ ಖಾಲಿ ಕಟಾವು ಮಾಡಿದ್ದು ಮಾತ್ರ, ಅದರಲ್ಲಿ 4 ಟನ್ ತನಕ ಬಂದಿದೆ. 14 ರೂಪಾಯಿ ತನಕ ಕೊಡ್ತಾರೆ ನಮಗೆ ಇದಕ್ಕೆ. ಆದರೆ ಗುಲ್ಲ ಮಾಡೋದರಿಂದ ಇದನ್ನು ಯಾರು ಮಾಡ್ತಿರಲಿಲ್ಲ. ಈಗ ಇದು ನೋಡುವಂಥದ್ದು ಮಾಡಿದ್ದು ನಾನು. ಈಗ ನಮ್ಮ ಊರಲ್ಲಿ ಕೂಡ ಕೆಲವರು ಮಾಡ್ತಾ ಇದ್ದಾರೆ, ಮಾಡುವಂಥ ಮುಂದೆ ಬರ್ತಾ ಇದ್ದಾರೆ ಕಲ್ಲಂಗಡಿ ಕೂಡ ಮಾಡುವಂಥ ಎಲ್ಲ ಯಂಗ್ಸ್ಟರ್ನವರು ಮಾಡ್ಬೋದು ಇದನ್ನು. ಮನೆಯ ಪಕ್ಕದಲ್ಲಿ ಹಡಿಲು ಬಿದ್ದ ಗದ್ದೆಯನ್ನ ಗುತ್ತಿಗೆ ಪಡೆದು ಅದರಲ್ಲಿ ಕಲ್ಲಂಗಡಿ ಬೆಳೆಯಲು ಆರಂಭಿಸಿದ್ರು. ಈ ಬಾರಿ 2 ಎಕರೆ ಗದ್ದೆಗಳಲ್ಲಿ ಸುಮಾರು 20,000 ವೆಚ್ಚದಲ್ಲಿ ಕಲ್ಲಂಗಡಿ ಬೆಳೆಸಿದ್ರು. ಕೇವಲ 2 ತಿಂಗಳ ಅವಧಿಯಲ್ಲಿ ಹಸನಾದ ಬೆಳೆ ಪಡೆದು 40 ಲಾಭ ಗಳಿಸಿದ್ದಾರೆ. ಕ್ರೀಡಾಪಟು ಆಗಿರುವ ಯಶೋಧರ್ ಮುಂಬೈ ಉದ್ಯೋಗ ತೊರೆದು ಊರಿನಲ್ಲೇ ಉದ್ಯೋಗ ಹುಡುಕಿ ಸೇರಿಕೊಂಡ ಯಶೋಧರ್ ಕೃಷಿ ಕ್ಷೇತ್ರದ ಕೂಡ ಸೈ ಎನಿಸಿಕೊಂಡಿದ್ದಾರೆ. ಸಮುದ್ರ ತೀರ ಉಪ್ಪು ನೀರಿನ ಸಮಸ್ಯೆ ಒಳಗಾದ ನೆಲದಲ್ಲಿ ಸಿಹಿ ಸಿಹಿಯಾದ ಕಲ್ಲಂಗಡಿ ಬೆಳೆದು ಲಾಭ ಗಳಿಸಿ ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಉಡುಪಿಯ ಮಟ್ಟು ಅಂದ್ರೆ ಗುಳ್ಳ ಎಂಬ ಹೆಸರಿನ ಬದನೆಕಾಯಿ ಫೇಮಸ್ ಆಗ್ತಾ. ಮಟ್ಟು ಪ್ರದೇಶದಲ್ಲಿ ಎಲ್ಲ ಗದ್ದೆಗಳಲ್ಲೂ ಗುಳ್ಳದ ಬೆಳೆ ಸಾಮಾನ್ಯ. ಆದ್ರೆ ಯಶೋಧರ್ ಕಲ್ಲಂಗಡಿ ಬೆಳೆಯುವ ಹಲವು ರೈತರಿಗೆ ಸ್ಫೂರ್ತಿಯಾಗಿದ್ದಾರೆ. ಈ ನಮ್ಮ ಈ ಮಟ್ಟು ಪರಿಸರದಲ್ಲಿ ಈ ಮಟ್ಟುಗುಳ್ಳ ಎಷ್ಟು ಪ್ರಖ್ಯಾತಿಯಾಗಿದೆ, ಹಾಗೆಯೇ ನಮ್ಮ ಇವಾಗ ಕಲ್ಲಂಗಡಿ ಕೂಡ ಈ ಮಟ್ಟು ಪ್ರದೇಶದಲ್ಲಿ ತುಂಬ ಪ್ರಖ್ಯಾತಿಯನ್ನು ಹೊಂದಿದೆ. ಕಾರಣವೆಂದರೆ ಈ ಮುಂಚೆ ನಮಗೆ ಈ ಮಟ್ಟುಗುಳ್ಳದಲ್ಲಿ ಈ ಪರಿಸರದಲ್ಲಿ ಮಟ್ಟುಗುಳ್ಳವೇ ಪ್ರಮುಖ ಬೆಲೆ. ಆದರೆ ಇತ್ತೀಚೆಗೆ ಒಂದು 4-5 ವರ್ಷದಿಂದ ಕಲ್ಲಂಗಡಿಯನ್ನು ಕೂಡ ನಾವು ಬೆಳೆಸ್ತಿದ್ದೇವೆ. ಸದೊಂದು 8-10 ಮಂದಿ ರೈತರು, ಅದರಲ್ಲಿ ಪ್ರಮುಖರೆಂದರೆ ಈ ಯಶೋಧರ್ ಮಟ್ಟು ಅವರು. ಈ ಯಶೋಧರ್ ಮಟ್ಟು ಅವರು ಈ ಕಲ್ಲಂಗಡಿಯನ್ನು ಇಲ್ಲಿ ಒಂದು ಮಟ್ಟು ಪರಿಸರದಲ್ಲಿ ಪರಿಚಯಿಸಿ ಅವರು ಪ್ರಮುಖರಾಗಿದ್ದಾರೆ. ಅಲ್ಲದೆ ಈ ಮಟ್ಟು ಪ್ರದೇಶದಲ್ಲಿ ಬೆಳೆಯುವ ಈ ಕಲ್ಲಂಗಡಿಯು ತುಂಬ ರುಚಿಕರವಾಗಿದೆ. ಕಾರಣವೆಂದರೆ ಇಲ್ಲಿ ಉಪ್ಪು ನೀರಿನ ಪ್ರದೇಶವಾದ್ದರಿಂದ ಈ ಒಂದು ಕಲ್ಲಂಗಡಿಗೆ ರುಚಿ ಜಾಸ್ತಿಯಾಗಿದೆ ನಾವು ಬೇರೆ ಕಲ್ಲಂಗಡಿಗೆ ಹೋಲಿಸಿದರೆ. ಅದೇ ರೀತಿ ಈ ಯಶೋಧರ್ ಎಂಬ ಈ ಯುವಕನು ಕೂಡ ಈ ಮುಂಬೈಯಲ್ಲಿ ಒಂದು ಫುಟ್ಬಾಲ್ ಪ್ಲೇಯರ್ ಆಗಿ ಯುವಕ ಇದ್ದು ಇವಾಗ
ಈ ಊರಿಗೆ ಬಂದು ನಮ್ಮೊಂದಿಗೆ ಈ ಪ್ರಗತಿ ಬಂಧು ಸಂಘದೊಂದಿಗೆ ಸೇರಿಕೊಂಡು ನಾನಾ ತರದ ಈ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಕೃಷಿಯನ್ನು ಉದ್ಯೋಗವಾಗಿ ಸ್ವೀಕರಿಸುವುದು ಇಂದಿನ ದಿನಗಳಲ್ಲಿ ಕಷ್ಟ. ಆದ್ರೆ ಅದನ್ನ ಹವ್ಯಾಸವಾಗಿಯೋ ಉಪವೃತ್ತಿಯಾಗಿಯೋ ಸ್ವೀಕರಿಸಿದ್ರೆ ಅದು ಸಂತೃಪ್ತಿಯ ಜೀವನಕ್ಕೆ ದಾರಿದೀಪ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನೋದಕ್ಕೆ ಸದ್ಯ ಮಟ್ಟು ಕಲ್ಲಂಗಡಿ ಕೃಷಿ ಯಶೋಧರ್ ತಾಜಾ ಉದಾಹರಣೆ ಅಂದ್ರೆ ತಪ್ಪಿಲ್ಲ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಕಡ್ಪಾಡಿ.